ರಾಜ್ಯದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ಲ ಎಂದು ಸಚಿವರಾದ ವಿ ಸುನಿಲ್ ಕುಮಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಮಿಷನ್ ಮತ್ತು ಕಾಂಗ್ರೆಸ್ ಒಟ್ಟೊಟ್ಟಿಗೆ ಹುಟ್ಟಿದೆ. ಕಾಂಗ್ರೆಸ್ ಎಲ್ಲಿಯವರೆಗೆ ಬೆಳೆಯುತ್ತದೆಯೋ ಅಲ್ಲಿಯವರೆಗೆ ಕಮಿಷನ್ ಬೆಳೆಯುತ್ತದೆ. ಕಮಿಷನ್ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ನವರಿಗೆ ಇಲ್ಲ ಎಂದು ಕಾಂಗ್ರೆಸ್ಗೆ ಸಚಿವರು ತಿರುಗೇಟು ನೀಡಿದ್ದಾರೆ. ಇನ್ನು ಪರ್ಸೆಂಟೇಜ್ ಬಗ್ಗೆ ಮಾತನಾಡಿರುವ ಸಚಿವರು ಸೂಕ್ತ ದಾಖಲೆಗಳಿದ್ರೆ ನೀಡಿ ತನಿಖೆಯನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ನವನಗರದ ಯುನಿಟ್ ಎರಡರಲ್ಲಿ ನಿರ್ಮಿಸಲಾದ ವಿದ್ಯುತ್ ವಿತರಣಾ ಕೇಂದ್ರ ಹಾಗೂ ಯುನಿಟ್ ಎರಡರ ವಿದ್ಯುದೀಕರಣ ಕಾಮಗಾರಿಯ ಉದ್ಘಾಟನೆಯನ್ನ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರು ನೆರವೇರಿಸಿದರು. ಸ್ಟೇಷನ್ನ ಕಾಮಗಾರಿಗಳು ಅವರ ನೇತೃತ್ವ ನಡೆದಿತ್ತು. ಇವತ್ತು ಅದರ ಉದ್ಘಾಟನೆ ಅಧಿಕೃತವಾಗಿ ನಡೆದಿದೆ. ಇದಾದ ನಂತರ ಡಿಸ್ಕಾಂ ವ್ಯಾಪ್ತಿಯ ನಮ್ಮೆಲ್ಲ ಅಧಿಕಾರಿಗಳ ಈ ವರ್ಷದ ಕುರಿತಂತೆ ಯಾವ್ಯಾವ ಚಟುವಟಿಕೆಗಳನ್ನು ಒಟ್ಟಾರೆ ವಿದ್ಯುತ್ತಿನ ವಿಷಯದ ಕುರಿತಂತೆ ರಾಜ್ಯದಲ್ಲಿ ಗ್ರಾಹಕ ಸ್ನೇಹಿಯಾದಂಥ ಒಂದು ಇಲಾಖೆ ಆಗಬೇಕು. ಒಂದು ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟ ಮಾಡುವಂಥದ್ದು, ಇವತ್ತು ಕೆಲವು ಕಡೆಗಳಲ್ಲಿ ಸುದ್ದಿ ಆಗಿರುವಂಥದ್ದು ಲೋಡ್ ಶೆಡ್ಡಿಂಗ್ ಮಾಡುತ್ತೆ, ಕಲ್ಲಿದ್ದಲ್ಲ ಕೊಡದೆ ಎಲ್ಲದಕ್ಕೂ ಉಲ್ಲೇಖ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಆಲೋಚನೆ ಇಲಾಖೆ ಆಗಲಿ ಸರ್ಕಾರದಿಂದ ಇದೆ. ಸ್ವಲ್ಪ ಕಳೆದ ಮೂರು ದಿನಗಳಿಂದ ರಾಜ್ಯದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮಗೆ ಬೇಡಿಕೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಐ ಪಿ ಸೆಂಟ್ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ರಾಯಚೂರಿನ ಎರಡು ಮೂರು ಕೊರತೆಯ ಕಾರಣಕ್ಕೆ ಕಲ್ಲಿದ್ದಲಿನ ಕೊರತೆಯ ಕಾರಣಕ್ಕೆ ಉತ್ಪಾದನೆಯನ್ನು ಕಡಿಮೆ ಮಾಡಿದೆ. ಹಾಗಾಗಿ ಜನ ರಾಜ್ಯದ ಜನ ಯಾವುದೇ ರೀತಿಯಾದಂಥ ತಪ್ಪಭಿಪ್ರಾಯಗಳಿಗೆ ಹೋಗುತ್ತಾರೆ. ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ, ನಿರಂತರವಾದಂಥ ವಿದ್ಯುತ್ತನ್ನು ಸರಿಯಾಗಿ ನೋಡುತ್ತೆ. ಎಲ್ಲೋ ಮಳೆಗಾಲದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳಾದರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರು ರಾಜ್ಯದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ಲ, ಕಮಿಷನ್ ಮತ್ತು ಕಾಂಗ್ರೆಸ್ ಒಟ್ಟೊಟ್ಟಿಗೆ ಹುಟ್ಟಿದ್ದು, ಕಾಂಗ್ರೆಸ್ ಎಲ್ಲಿಯವರೆಗೆ ಬೆಳೆಯುತ್ತದೆಯೋ ಅಲ್ಲಿಯವರೆಗೆ ಕಮಿಷನ್ ಬೆಳೆಯುತ್ತದೆ. ಕಮಿಷನ್ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ನವರಿಗೆ ಇಲ್ಲ ಎಂದು ತಿರುಗೇಟು ನೀಡಿದರು. ಇನ್ನು ಪರ್ಸೆಂಟೇಜ್ ಬಗ್ಗೆ ಮಾತನಾಡಿದ ಸಚಿವರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರು ಸೂಕ್ತ ದಾಖಲೆಗಳಿದ್ದರೆ ನೀಡಿ ತನಿಖೆ ಮಾಡುತ್ತೇವೆ, ರಾಜ್ಯದಲ್ಲಿ ಶಾಂತಿ ಕದಡುವ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಅವಿನಾಶ್ ಪವಾರ್, ಟಿವಿ 12 ಕನ್ನಡ, ಬಾಗಲಕೋಟೆ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.